8 ದಿವಸ ಆಯ್ತು ನಮ್ಮ ಮನೆ ಬಿಟ್ಟು. ಹೆದರ್ತದೆ ಮೋದಿ ಹತ್ರಕ್ಕೆ ಮಾತಾಡೋಕ್ಕೆ. ಅಲ್ಲಿ ಕನ್ನಡಿಗರು ಇರ್ತಕ್ಕಂಥ ಜಾಗಗಳಿದಾವೆ, ಅದಕ್ಕೆ ಏನು ಮಾಡಬೇಕು ಅನ್ನೋಕ್ಕಂಥದ್ದನ್ನು ನಮ್ಮ ಕಾರ್ಯಕ್ರಮಗಳು. ಈಗ ನಾನು 8 ದಿವಸ ಆಯ್ತು ನಮ್ಮ ಮನೆ ಬಿಟ್ಟು, ಇವತ್ತು ಹುಬ್ಬಳ್ಳಿಯಿಂದ ಸೀದಾ ಗುಲ್ಬರ್ಗಕ್ಕೆ ಬಂದಿದ್ದೀನಿ. ಈಗ ಮತ್ತೆ ಅಳದು ಮುಗಿಸ್ಕೊಂಡು ಸೀದಾ ಮತ್ತೆ ಹುಬ್ಬಳ್ಳಿಗೆ ಹೋಗ್ತೀನಿ. ನಾಳೆ ಹುಬ್ಬಳ್ಳಿ ಗದಗಗೂ ಕಾರ್ಯಕ್ರಮ ಇದೆ, ನಾಡಿದ್ದು ಮತ್ತು ನಮ್ಮ ಮೈಸೂರಲ್ಲಿದೆ. ಸೊ ನಾವು ಜನರ ಹತ್ರ ಕೂತ್ಕೊಳ್ತೀವಿ, ಜನರಿದ್ರೆ ನಮ್ಮ ವಿಚಾರಗಳನ್ನು ತಿಳಿಸ್ತಾ ಇದ್ವಿ, ಜನ ಸ್ಪಂದಿಸ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾಯಿದ್ವಿ. ಈ ತಿಂಗಳು ನವಂಬರ್ ಡಿಸೆಂಬರಲ್ಲಿ ಮಾಡಬೇಕು ಅಂತಿದ್ದೀವಿ. ಏನು ಅದರಲ್ಲಿ 70 ರೆಡಿ ಇದ್ದಾವೆ ಆಗಲೇ, ಅದನ್ನು ಪಾರ್ಲಿಮೆಂಟ್ರಿ ಬೋರ್ಡ್ ಸೀಲ್ ಹಾಕಿಸ್ಕೊಂಡು ಅನೌನ್ಸ್ ಮಾಡಬೇಕು. ಈ ಘೋಷಣೆ ಆಗ್ತಾ ಇರೋದೇನು ಅಂತಿಮ ಅಲ್ಲ, ಮತ್ತೆ ಮುಂದೆ ಬದಲಾವಣೆ ಆಗುತ್ತೆ ಅಂತ ನಿನ್ನೆ ದೇವೇಗೌಡರು ಕೂಡ ಹೇಳಿದ್ದಾರೆ. ಅವ್ರು ದೊಡ್ಡವರು ಇದ್ದಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ವಯೋವೃದ್ಧರು, ಅವ್ರ ತೀರ್ಮಾನನೇ ಅಂತಿಮ ತೀರ್ಮಾನ. ಸರಿ, ಗಡಿ ವಿವಾದ ಈ ಸೋಲಾಪುರ ಅಕ್ಕಲಕೋಟೆ ಕೆಲವೊಂದು ಗ್ರಾಮಗಳು ನಮ್ಮ ಕರ್ನಾಟಕ ಸೇರ್ಪಡೆ ಮಾಡಿಸ್ಕೊಳ್ಳಿ ಅಂತ ಭಾಳಷ್ಟು ಹೋರಾಟನೂ ಮಾಡ್ತಾ ಇದ್ದಾರೆ. ಈ ನಮ್ಮ ಸರ್ಕಾರ ಬಂದ್ಮೇಲೆ ಮಹಾಜನ ವರದಿ ಅಂತಿಮ ಅದಾಗೋಗಿದೆ, ಅದ್ರಾಗ ಏನು ಮತ್ತೆ ವಿವಾದ ಇಲ್ಲ. ಆದರೆ ಇದು ಈ ಕಡೆ ಜಡ್ಕಿ ಸೊಲ್ಲಾಪುರ ಈ ಭಾಗದಾಗ ಇರ್ತಕ್ಕಂಥ ಏನು ಗ್ರಾಮಗಳಿದಾವೆ, ಅಲ್ಲಿ ಕನ್ನಡಿಗರು ಇರ್ತಕ್ಕಂಥ ಜಾಗಗಳಿದಾವೆ, ಅದಕ್ಕೆ ಏನು ಮಾಡಬೇಕು ಅನ್ನೋಕ್ಕಂಥದ್ದನ್ನು ಕೇಂದ್ರದಲ್ಲಿ BJP ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಇದೆ, ಕರ್ನಾಟಕದಲ್ಲೂ BJP ಸರ್ಕಾರ ಇದೆ. ಒಂದು ಗಂಟೆಯಲ್ಲಿ ಇವರೇ ಬಗೆಹರಿಸ್ಬೋದಲ್ಲ ಮಾದಾಯಿ, ಒಂದು ಗಂಟೆಯಲ್ಲಿ ಬಗೆಹರಿಸ್ಬೋದಲ್ಲ. ಇಚ್ಛಾಶಕ್ತಿ ಇಲ್ಲ ನಿಮಗೆ, ನೀವು ಮಾಡಬೇಕು ಅನ್ನೋಕ್ಕಂಥ ಇಚ್ಛೆ ಇಲ್ಲ. ಹೆದರ್ತದೆ ಮೋದಿ ಹತ್ರಕ್ಕೆ ಮಾತಾಡೋಕ್ಕೆ. ಸೊ ನಿಮ್ಮ ಭಯ ತೆಗೆಸೋಕ್ಕೆ, ನಿಮ್ಮ ಮನಸ್ಸಿನಲ್ಲಿ ಮೋದಿ ಭಯ ತೆಗೆಯೋಕ್ಕೆ ನಮ್ಮ ಕೈನಲ್ಲಿ ಸಾಧ್ಯ ಇಲ್ಲ. ದಯವಿಟ್ಟು ಮುಂದಿನ ಚುನಾವಣೆಯಲ್ಲಿ ನೀನು ಹೇಗೂ ಬಿಟ್ಟು ಹೋಗ್ತೀರಿ, ಈಗಲೇ ಬಿಡಿ, ಮೇ ತಂಗ ಕಾಯಬೇಡ ಎಲೆಕ್ಷನ್, ಜನವರಿ ಒಳ್ಳೆ ತಿಂಗಳಿಂದ ಮಾಡಿಬಿಡಿ ಅಂತ ಎಲ್ಲ ಒಪ್ಪಿಕೊಡ್ರು ಅಂತೀರ ನೀವು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.